ಎಸ್ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ತಡ ತನ್ನ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸೋದಾಗಿ ಘೋಷಿಸಿದೆ ಶಕ್ತಿ ಯೋಜನೆಯಡಿ ಅದಾಗಲೇ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡ್ತಿದ್ದಾರೆ ಅಲ್ಲದೆ ಅನ್ನಭಾಗ್ಯ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡಬೇಕು ನಾವು ಐದು ಕೆ ಜಿ ಕೊಡ್ತೀವಿ ನಾವು ಅಧಿಕಾರದಲ್ಲಿದ್ದಾಗ ಕೊಡ್ತಿದ್ದಂಥ ಅಕ್ಕಿಯ ಮಿತಿಯನ್ನು ಕೆಳಗಿಳಿಸಿದ ಕೇಂದ್ರ ಸರ್ಕಾರ ತಾವು ಅಧಿಕಾರಕ್ಕೆ ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಕೇವಲ ಐದು ಕೆ ಜಿ ಅಕ್ಕಿಯನ್ನು ನೀಡ್ತಿತ್ತು ನಾವು ಏಳು ಕೆ ಜಿ ನೀಡ್ತಿದ್ವಿ ಇದೀಗ ನಾವು ಅದಕ್ಕೆ ಐದು ಕೆ ಜಿಯನ್ನು ಸೇರಿಸಿ ಒಟ್ಟು ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತೀವಿ ಅಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಘೋಷಿಸಿತು ಆದರೆ ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ನೀಡಿದರೆ ಇನ್ನು ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ನೀಡಬೇಕು ಅದಕ್ಕೆ ಸರ್ಕಾರ ರಾಜ್ಯ ಸರ್ಕಾರ ಹಣವನ್ನು ನೀಡುತ್ತೆ ಆದರೆ ಇದೀಗ ಇಲ್ಲ ಸಲ್ಲದ ಕುಂಟು ನೆಪವನ್ನು ಕೇಂದ್ರ ಸರ್ಕಾರ ಹೇಳ್ತಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಉಚಿತ ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ ಅಂತ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ ಎಫ್ ಸಿಐ ಡೆಪ್ಯೂಟಿ ಮ್ಯಾನೇಜರ್ ಏಳು ಲಕ್ಷ ಟನ್ ಅಕ್ಕಿ ಸಂಗ್ರಹ ಇದ್ದೇ ಇದೆ ಅಕ್ಕಿ ಸಂಗ್ರಹ ಇದ್ರು ಕೇಂದ್ರ ಯಾಕೆ ಪೂರೈಕೆ ಮಾಡ್ತಿಲ್ಲ ಅವರು ಬಡವರ ವಿರೋಧಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿ ಮಾಡ್ತಿದ್ದೇ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಕೇಂದ್ರದ ದ್ವಂದ್ವ ನಿಲುವಿನ ಬಳಿಕ ಅಕ್ಕಿ ಪೂರೈಸಲು ನಾವು ಛತ್ತೀಸ್ಗಢ ಸರ್ಕಾರಕ್ಕೂ ಮನವಿ ಮಾಡಿದ್ದೇವೆ ಅಂತ ಸಿ ಎಂ ತಿಳಿಸಿದ್ದಾರೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ತಲಾ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಸದ್ಯ ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ತಿದೆ ಅದರ ಜೊತೆಗೆ ಇನ್ನೂ ಐದು ಕೆ ಜಿ ಅಕ್ಕಿ ಸೇರಿಸಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ವು ನಾವು ಹೆಚ್ಚುವರಿಯಾಗಿ ಕೊಡಬೇಕು ಅಂದರೆ ಪ್ರತಿ ತಿಂಗಳಿಗೆ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಬೇಕು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಹಾಗೂ ಎರಡು ರೂಪಾಯಿ ಅರವತ್ತು ಪೈಸಾ ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟ್ ಚಾರ್ಜನ್ನು ಆಗುತ್ತೆ ಅನ್ನಭಾಗ್ಯ ಯೋಜನೆಗಾಗಿ ತಿಂಗಳಿಗೆ ಎಂಟುನೂರ ನಲವತ್ತು ಕೋಟಿ ವೆಚ್ಚ ಆಗಲಿದ್ದು ಪ್ರತಿ ವರ್ಷಕ್ಕೆ ಹತ್ತು ಸಾವಿರದ ತೊಂಬತ್ತೆರಡು ಕೋಟಿ ಬೇಕು ಹೀಗಾಗಿ ಹೆಚ್ಚುವರಿ ಅಕ್ಕಿ ವಿತರಣೆಗೆ ಬಗ್ಗೆ ಎಫ್ ಸಿ ಐ ಡೆಪ್ಯೂಟಿ ಮ್ಯಾನೇಜರ್ ಜೊತೆ ಚರ್ಚಿಸಿದ್ವಿ ಈ ವೇಳೆಗೆ ಹೆಚ್ಚುವರಿ ಅಕ್ಕಿ ಕೊಡುವುದಾಗಿ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ನಮ್ಮ ಜೊತೆ ಕೂಡ ಅವರು ಒಪ್ಕೊಂಡಿದ್ರು ಇಬ್ಬರೇ ಇದರಲ್ಲಿ ಮಾತಾಡಿದ್ರು ಕೇವಲ ಯಾವುದೋ ಪತ್ರದ ಮೂಲಕ ಆದಂಥ ವ್ಯವಹಾರ ಅಥವಾ ದೂರವಾಣಿ ಮೂಲಕ ನಡೆದಂಥ ವ್ಯವಹಾರ ಅಲ್ಲ ಎಫ್ ಸಿ ಐ ಡೆಪ್ಯೂಟಿ ಮ್ಯಾನೇಜರ್ ಒಪ್ಕೊಂಡಿದ್ರು ಅದಕ್ಕೆ ಮುನಿಯಪ್ಪ ಅವರು ಕೂಡ ಸಾಕ್ಷಿ ಇದ್ದಾರೆ ಆದರೂ ಜೂನ್ ಹನ್ನೆರಡರಂದು ಪತ್ರವನ್ನು ಕೂಡ ಬರೆದಿದ್ರು ಕೇಂದ್ರದ ಒಪ್ಪಿಗೆ ಆಧಾರದಲ್ಲಿ ಜುಲೈ ಒಂದರಿಂದ ಅಕ್ಕಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ ಘೋಷಿಸಿದ್ವಿ ಇದಾದ ಬಳಿಕ ಕೇಂದ್ರ ಸರ್ಕಾರ ರಾಜಕೀಯ ನಿರ್ಧಾರ ತೆಗೆದುಕೊಂಡಿದೆ ಎಂದು ಆರೋಪಿಸಿದ್ದಾರೆ ಅಕ್ಕಿ ಪೂರೈಕೆ ಮಾಡದಂತೆ ಕೇಂದ್ರ ಸರ್ಕಾರ ಷಡ್ಯಂತ್ರ ಮಾಡ್ತಿದೆ ಅಂತ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಎಷ್ಟೇ ಷಡ್ಯಂತ್ರ ಮಾಡಲಿ ತಿಪ್ಪರ್ ಲಾಗ ಒಡದ್ರು ನಾವು ಕೊಟ್ಟೆ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ ತಾಕತ್ತಿಲ್ಲ ಅಂದರೆ ನರೆಯ ರಾಜ್ಯಗಳ ಜೊತೆ ನಾವು ಮಾತಾಡ್ತೀವಿ ಛತ್ತೀಸ್ಗಢ ಜೊತೆ ಅದಾಗಲೇ ಮಾತುಕತೆ ನಡೆಸಿದ್ದೀವಿ ತೆಲಂಗಾಣಕ್ಕೆ ನಮ್ಮ ಸಚಿವರುಗಳ ನಿಯೋಗ ಹೋಗುತ್ತೆ ನಮ್ಮ ಅಧಿಕಾರಿಗಳು ಹೋಗ್ತಾರೆ ಆಂಧ್ರ ಪ್ರದೇಶದ ಜೊತೆ ನಾವು ಮಾತಾಡ್ತೀವಿ ನಾವು ಕೊಟ್ಟ ಗ್ಯಾರಂಟಿಯನ್ನು ಪೂರೈಸುತ್ತೀವಿ ಆರಂಭದಲ್ಲಿ ಅಡೆತಡೆಗಳು ಅಡೆತಡೆಗಳು ಉಂಟಾಗೋದು ಸಹಜ ಒಂದಷ್ಟು ಗೊಂದಲಗಳಾಗೋದು ಸಹಜ ಎಲ್ಲ ಒಪ್ಪಿಗೆಯನ್ನು ಕೊಟ್ಟು ಅದಕ್ಕೆ ಮುನಿಯಪ್ಪ ಅವರು ಕೂಡ ಸಾಕ್ಷಿ ಇದ್ದಾರೆ ಲೆಟರನ್ನು ಕೂಡ ಬರೆದಿದ್ದೀವಿ ಅಧಿಕೃತವಾಗಿ ಅವ್ರು ಹೇಳಿದ್ಮೇಲೆ ತಾನೇ ನಾವು ಘೋಷಣೆ ಮಾಡಿದ್ದು ಚುನಾವಣೆ ನಂತರದಲ್ಲಿ ಘೋಷಣೆ ಮಾಡುವಾಗ ಹೌದು ನಾವು ಅಂದರೆ ಜುಲೈ ಒಂದರಿಂದ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಇಲ್ಲ ನಮ್ಮತ್ರ ಸ್ಟಾಕ್ ಇಲ್ಲ ಅಂತ ಕೇಂದ್ರ ಸರ್ಕಾರದ ಡೆಪ್ಯೂಟಿ ಮ್ಯಾನೇಜರ್ ಆಗಲೇ ಹೇಳಿದಿರ ನಾವಿಲ್ಲ ಇಲ್ಲ ಲೆಕ್ಕಾಚಾರ ಮಾಡ್ತಿದ್ವಿ ಏನು ಮಾಡಬೇಕು ಅಂತ ಅವರೆಲ್ಲ ಓಕೆ ಅನ್ಮೇಲೆ ನಾವು ಘೋಷಣೆ ಮಾಡಿದ್ವಿ ಒಂದನೇ ತಾರೀಕಿನ ಕೊಡ್ತೀವಿ ಅಂತ ಈಗ ಷಡ್ಯಂತ್ರ ಮಾಡ್ತಾವ್ರೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು ಬಿಜೆಪಿ ತಾನೇ ಅತಿ ದೊಡ್ಡ ಹೀರೋ ಅನ್ನಿಸ್ಕೋಬೇಕು ಕಾಂಗ್ರೆಸ್ ಕೈಲಿ ಆಗಿಲ್ಲ ಅಂತ ಹೇಳಬೇಕು ಅಪಪ್ರಚಾರ ಮಾಡಬೇಕು ಯಾವ ಷಡ್ಯಂತ್ರಕ್ಕೂ ಬಗ್ಗಲ್ಲ ನಾವು ಕೊಟ್ಟೆ ಕೊಡ್ತೀವಿ ನನ್ನ ಪ್ರಕಾರ ಅಕ್ಕಿ ಸಿಕ್ಕಿಲ್ಲ ಅಂದರೂ ಕೂಡ ಒಂದಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಚರ್ಚೆ ಇದೆ ಗೋಧಿ ಕೊಡಿ ಜೋಳ ಕೊಡಿ ರಾಗಿ ಕೊಡಿ ಇನ್ನೇನಾರು ಕೊಡಿ ಅಥವಾ ಆಗಲಿಲ್ವಾ ಅದೇ ಹಣವನ್ನು ನಮಗೆ ಕೊಡಿ ಅಂತ ಒಂದಷ್ಟು ಜನ ಕೂಡ ಬೇಡಿಕೆ ಇಟ್ಟಿದ್ರು ಯಾವ ರೂಪದಲ್ಲಿ ಬೇಕಾದ್ರು ಈ ಕೇಂದ್ರ ಸರ್ಕಾರ ಕೂಡ ಹಣ ಜನಕ್ಕೆ ಕೊಡಿ ಕಳ್ಕಳದೇನೇ ಇದೆ ಯಾವ ರೀತಿಯಲ್ಲಿ ಬೇಕಾದ್ರೂ ಜನರ ನಂಬಿಕೆಯನ್ನು ಉಳಿಸ್ಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ ಅಂತ ಹೇಳ್ಬೋದು ಬಟ್ ಎಲ್ಲ ಒಪ್ಪಿಗೆಯನ್ನು ಕೊಟ್ಟು ಕೂಡ ಈಗ ನಮಗೆ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತಲೇ ಹೇಳ್ಬೋದು ಹೀನಾಯವಾಗಿ ಸೋತ್ರಿ ಬರೀ ಕೋಮುವಾದದಲ್ಲಿ ರಾಜಕೀಯ ಬಂದ್ರಿ ಇಷ್ಟೆಲ್ಲ ಮಾಡಿ ಚುನಾವಣೆಯಲ್ಲಿ ಮುಗ್ಗರಿಸಿದ್ರಿ ಈಗ ಮತ್ತೆ ಇಂಥ ರಾಜಕೀಯ ಮಾಡೋರು ಲೋಕಸಭೆಯಲ್ಲಿ ಕೂಡ ಜನ ಕೊಡ್ತಾರೆ ಹೀಗಾಗಿ ತುಂಬ ಇರಬೇಕು ಮಾತಿನ ಮೇಲೆ ನಿಗಾ ಇಡಬೇಕು ಹೀಗಾಗಿ ಒಪ್ಕೊಂಡ್ಮೇಲೆ ಯಾಕಿಲ್ಲ ಅಂತ ಹೇಳಬೇಕು ಬಟ್ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ ಯಾವ ರೀತಿ ನಾವು ಪೂರೈಸೆ ಪೂರೈಸ್ತೀವಿ ಅಂತ ಕೇಂದ್ರ ಸರ್ಕಾರದ ದ್ವಂದ್ವ ನಿಲುವಿನ ಬಗ್ಗೆ ವೀಕ್ಷಕರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ